ಓಂ ಶಾಂತಿ. ದಿನಾಂಕ 5/2/2020, ಪ್ರಾತಃ ಮುರುಳಿ, ವ್ಯಾಪ್ತಾದ ಮಧುವನ. ಮಧುರ ಮಕ್ಕಳೇ, ಗೌರವಾನ್ವಿತ ತೇರ್ಗಡೆ ಹೊಂದಬೇಕೆಂದರೆ ಬುದ್ಧಿಯೋಗ ಸ್ವಲ್ಪವೂ ಎಲ್ಲಿಯೂ ಅಲೆದಾಡಬಾರದು. ಒಬ್ಬ ತಂದೆಯ ನೆನಪಿರಲಿ, ದೇಹವನ್ನು ನೆನಪು ಮಾಡುವಂಥವರು ಶ್ರೇಷ್ಠ ಪದವಿ ಪಡೆಯಲು ಸಾಧ್ಯವಿಲ್ಲ. ಗೌರವಾನ್ವಿತ ತೇರ್ಗಡೆ ಹೊಂದಬೇಕೆಂದರೆ ಬುದ್ಧಿಯೋಗ ಸ್ವಲ್ಪವೂ ಎಲ್ಲಿಯೂ ಅಲೆದಾಡಬಾರದು. ಒಬ್ಬ ತಂದೆಯ ನೆನಪಿರಲಿ, ದೇಹವನ್ನು ನೆನಪು ಮಾಡುವಂಥವರು ಶ್ರೇಷ್ಠ ಪದವಿ ಪಡೆಯಲು ಸಾಧ್ಯವಿಲ್ಲ. ಪ್ರಶ್ನೆ: ಎಲ್ಲದಕ್ಕಿಂತ ಶ್ರೇಷ್ಠ ಗುರಿ ಯಾವುದು? ಎಲ್ಲದಕ್ಕಿಂತ ಶ್ರೇಷ್ಠ ಗುರಿ ಯಾವುದು? ಉತ್ತರ: ಆತ್ಮ ಬದುಕಿರುವಾಗಲೇ ಸತ್ತು ಒಬ್ಬ ತಂದೆಯ ಮಗುವಾಗಬೇಕು. ಮತ್ಯಾರ ನೆನಪು ಬರಬಾರದು. ದೇಹಾಭಿಮಾನ ಪೂರ್ಣ ಬಿಟ್ಟು ಹೋಗಬೇಕು. ಇದೇ ಶ್ರೇಷ್ಠ ಗುರಿಯಾಗಿದೆ. ನಿರಂತರ ದೇಹಿ ಅಭಿಮಾನಿ ಸ್ಥಿತಿ ಆಗುವುದೇ ದೊಡ್ಡ ಗುರಿಯಾಗಿದೆ. ಇದರಿಂದಲೇ ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ. ಹಾಡು: ನೀನು ಪ್ರೀತಿಯ ಸಾಗರ. ಓಂ ಶಾಂತಿ. ಈಗ ಈ ಹಾಡು ಸಹ ತಪ್ಪಾಗಿದೆ. ಪ್ರೀತಿಯ ಬದಲು ಜ್ಞಾನದ ಸಾಗರ ಎಂದಿರಬೇಕು. ಪ್ರೀತಿಯ ಚಂಬು ಯಾವುದು ಇರುವುದಿಲ್ಲ, ಗಂಗಾಜಲ ಇತ್ಯಾದಿಯ ಚಂಬು ಇರುತ್ತದೆ. ಅಂದ ಮೇಲೆ ಇದು ಭಕ್ತಿ ಮಾರ್ಗದ ಮಹಿಮೆಯಾಗಿದೆ. ಇದು ತಪ್ಪು ಮತ್ತು ಅದು ಸರಿಯಾಗಿದೆ. ತಂದೆ ಮೊಟ್ಟ ಮೊದಲಾಗಿಯಂತೂ ಜ್ಞಾನದ ಸಾಗರನಾಗಿದ್ದಾರೆ. ಮಕ್ಕಳಲ್ಲಿ ಸ್ವಲ್ಪವೇ ಜ್ಞಾನವಿದ್ದರೂ ಬಹಳ ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ಈಗ ಈ ಸಮಯ ನಾವು ನಿಜವಾಗಿಯೂ ಚೈತನ್ಯ ದೆಲವಾಡ ಮಂದಿರದ ಸದಸ್ಯರಾಗಿದ್ದೇವೆಂದು ಮಕ್ಕಳಿಗೆ ಗೊತ್ತಿದೆ. ಅದು ಜಡ ದೆಲವಾಡ ಮಂದಿರ ಮತ್ತು ಇದು ಚೈತನ್ಯ ದೆಲವಾಡ ಆಗಿದೆ. ಇದು ಸಹ ಅದ್ಭುತವಲ್ಲವೇ? ಜಡ ಸ್ಮಾರಕ ಇರುವಲ್ಲಿಯೇ ನೀವು ಚೈತನ್ಯರೂ ಬಂದು ಕುಳಿತಿದ್ದೀರಿ. ಆದರೆ ಮನುಷ್ಯರಿಗೆ ಏನಾದರೂ ತಿಳಿದಿದೆಯೇ? ನಿಜವಾಗಿಯೂ ಇದು ಭಗವಂತ ತಂದೆಯ ವಿಶ್ವವಿದ್ಯಾಲಯ. ಇಲ್ಲಿ ಭಗವಂತ ಓದಿಸುತ್ತಾರೆ ಎಂದು ಮುಂದೆ ಹೋಗುತ್ತಾ ಅರ್ಥ ಮಾಡಿಕೊಳ್ಳುತ್ತಾರೆ. ಇದಕ್ಕಿಂತ ದೊಡ್ಡ ವಿಶ್ವವಿದ್ಯಾಲಯ ಮತ್ಯಾವುದೂ ಇರಲು ಸಾಧ್ಯವಿಲ್ಲ. ಇದಂತೂ ನಿಜವಾಗಿಯೂ ಚೈತನ್ಯ ದೆಲವಾಡ ಮಂದಿರವಾಗಿದೆ ಎಂಬುದನ್ನು ಸಹ ಅರ್ಥ ಮಾಡಿಕೊಳ್ಳುತ್ತಾರೆ. ಈ ದೆಲವಾಡ ಮಂದಿರ ನಿಮ್ಮ ನಿಖರವಾದ ನೆನಪಾರ್ಥವಾಗಿದೆ. ಮೇಲೆ ಛಾವಣಿಯಲ್ಲಿ ಸೂರ್ಯವಂಶಿ ಚಂದ್ರವಂಶಿಗಳಿದ್ದಾರೆ. ಕೆಳಗೆ ಆದಿದೇವ, ಆದಿದೇವಿ ಮತ್ತು ಮಕ್ಕಳು ಕುಳಿತಿದ್ದಾರೆ. ಇವರ ಹೆಸರು ಬ್ರಹ್ಮ, ನಂತರ ಬ್ರಹ್ಮನ ಮಗಳು ಸರಸ್ವತಿ ಎಂದಿದೆ. ಪ್ರಜಾಪಿತ ಬ್ರಹ್ಮ ಇದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಗೋಪಗೋಪಿಯರೂ ಸಹ ಇರುತ್ತಾರಲ್ಲವೇ? ಅದು ಜಡಚಿತ್ರವಾಗಿದೆ. ಬಂದು ಹೋಗಿರುವವರದ್ದೇ ನಂತರ ಚಿತ್ರ ಮಾಡಿದ್ದಾರೆ. ಯಾರಾದರೂ ಸತ್ತರೆ ತಕ್ಷಣ ಅವರ ಚಿತ್ರವನ್ನು ಮಾಡುತ್ತಾರೆ. ಅವರ ಸ್ಥಾನ, ಜೀವನ ಚರಿತ್ರೆಯ ಬಗ್ಗೆ ಗೊತ್ತೇ ಇರುವುದಿಲ್ಲ. ಕರ್ತವ್ಯವನ್ನು ಬರೆಯಲಿಲ್ಲವೆಂದರೆ ಆ ಚಿತ್ರ ಯಾವುದೇ ಪ್ರಯೋಜನಕ್ಕೆ ಬರುವುದಿಲ್ಲ. ಇಂಥವರು ಈ ಕರ್ತವ್ಯ ಮಾಡಿದ್ದಾರೆ ಎಂಬುದು ಗೊತ್ತಾಗುತ್ತದೆ. ಈಗ ಈ ದೇವತೆಗಳ ಮಂದಿರಗಳಿವೆ, ಅವರುಗಳ ಕರ್ತವ್ಯ, ಜೀವನ ಚರಿತ್ರೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಶ್ರೇಷ್ಠಾತಿಶ್ರೇಷ್ಠ ಶಿವಬಾಬಾರ ಬಗ್ಗೆ ಯಾರೂ ಸಹ ತಿಳಿದುಕೊಂಡಿಲ್ಲ. ಈ ಸಮಯದಲ್ಲಿ ನೀವು ಮಕ್ಕಳು ಎಲ್ಲರ ಜೀವನ ಚರಿತ್ರೆಯನ್ನು ತಿಳಿದಿದ್ದೀರಿ. ಮುಖ್ಯವಾಗಿ ಯಾರ್ಯಾರು ಬಂದು ಹೋಗಿದ್ದಾರೆ ಅವರುಗಳ ಪೂಜೆ ನಡೆಯುತ್ತದೆ. ಶ್ರೇಷ್ಠಾತಿಶ್ರೇಷ್ಠ ಭಗವಂತನಾಗಿದ್ದಾರೆ, ಶಿವರಾತ್ರಿಯನ್ನೂ ಸಹ ಆಚರಿಸುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಅವರ ಅವತರಣೆಯಾಗಿದೆ. ಆದರೆ ಯಾವಾಗ ಆಯಿತು, ಅವರು ಬಂದು ಏನು ಮಾಡಿದರು ಎಂಬುದು ಯಾರಿಗೂ ಸಹ ಗೊತ್ತಿಲ್ಲ. ಶಿವನ ಜೊತೆಗೆ ಬ್ರಹ್ಮ ಇದ್ದೇ ಇದ್ದಾರೆ. ಆದಿದೇವ ಮತ್ತು ಆದಿದೇವಿ ಯಾರಾಗಿದ್ದಾರೆ? ಅವರುಗಳಿಗೆ ಇಷ್ಟು ಭುಜಗಳನ್ನು ಏಕೆ ಕೊಟ್ಟಿದ್ದಾರೆ? ಏಕೆಂದರೆ ವೃದ್ಧಿಯಂತೂ ಆಗುತ್ತದೆಯಲ್ಲವೇ? ಪ್ರಜಾಪಿತ ಬ್ರಹ್ಮನಿಂದ ಎಷ್ಟು ವೃದ್ಧಿಯಾಗುತ್ತದೆ?
ಬ್ರಹ್ಮನಿಗಾಗಿಯೇ 100 ಭುಜಗಳು, ಸಹಸ್ರ ಭುಜವುಳ್ಳವರು ಎಂದು ಹೇಳಲಾಗುತ್ತದೆ. ವಿಷ್ಣು ಅಥವಾ ಶಂಕರನಿಗಾಗಿ ಇಷ್ಟು ಭುಜಗಳು ಎಂದು ಹೇಳುವುದಿಲ್ಲ. ಬ್ರಹ್ಮನಿಗಾಗಿ ಏಕೆ ಹೇಳುತ್ತಾರೆ? ಈ ಪ್ರಜಾಪಿತ ಬ್ರಹ್ಮನದ್ದೇ ಪೂರ್ಣ ವಂಶಾವಳಿಯಾಗಿದೆ ಅಲ್ಲವೇ? ಇದು ಯಾವುದೋ ಬಾಹುಗಳ ವಿಚಾರವಲ್ಲ. ಅವರು ಬಲೆ ಸಹಸ್ರ ಭುಜವುಳ್ಳ ಬ್ರಹ್ಮ ಎಂದು ಹೇಳುತ್ತಾರೆ. ಆದರೆ ಅರ್ಥವೆಲ್ಲಾದರೂ ತಿಳಿದಿದೆಯೇ? ಈಗ ನೀವು ಪ್ರಾಯೋಗಿಕವಾಗಿ ನೋಡಿರಿ, ಬ್ರಹ್ಮನಿಗೆ ಎಷ್ಟು ಭುಜಗಳಿವೆ? ಇದು ಅಪರಿಮಿತವಾದ ಭುಜಗಳು. ಪ್ರಜಾಪಿತ ಬ್ರಹ್ಮನನ್ನಂತೂ ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ, ಆದರೆ ಕರ್ತವ್ಯವನ್ನು ತಿಳಿದಿಲ್ಲ. ಆತ್ಮಕ್ಕಂತೂ ಬಾಹುಗಳು ಇರುವುದಿಲ್ಲ, ಬಾಹುಗಳು ಶರೀರಕ್ಕೆ ಇರುತ್ತದೆ. ಇಷ್ಟು ಕೋಟ್ಯಾಂತರ ಸಹೋದರರಿದ್ದಾರೆ ಎಂದ ಮೇಲೆ ಅವರುಗಳ ಭುಜಗಳು ಎಷ್ಟಿವೆ? ಆದರೆ ಯಾರಾದರೂ ಪೂರ್ಣ ರೀತಿ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬೇಕು, ತದನಂತರದಲ್ಲಿ ಈ ವಿಚಾರಗಳನ್ನು ತಿಳಿಸಬೇಕು. ಮೊಟ್ಟ ಮೊದಲ ಮುಖ್ಯವಾದ ವಿಚಾರ ಒಂದೇ. ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ ಮತ್ತು ಆಸ್ತಿಯನ್ನು ನೆನಪು ಮಾಡಿ. ನಂತರ ಜ್ಞಾನದ ಸಾಗರ ಎಂದು ಸಹ ಗಾಯನವಿದೆ. ಎಷ್ಟು ಅಪಾರ ಜ್ಞಾನ ಬಿಂದುಗಳನ್ನು ತಿಳಿಸುತ್ತಾರೆ. ಇಷ್ಟೆಲ್ಲ ಬಿಂದುಗಳಂತೂ ನೆನಪಿನಲ್ಲಿರಲು ಸಾಧ್ಯವಿಲ್ಲ, ಸಾರ ಬುದ್ಧಿಯಲ್ಲಿ ಉಳಿಯುತ್ತದೆ. ಕೊನೆಯಲ್ಲಿ ಮನ್ಮನಾಭವ ಎಂಬುದು ಸಾರವಾಗುತ್ತದೆ. ಜ್ಞಾನದ ಸಾಗರ ಎಂದು ಕೃಷ್ಣನಿಗೆ ಹೇಳುವುದಿಲ್ಲ, ಅವರು ರಚನೆಯಾಗಿದ್ದಾರೆ. ರಚಯಿತ ಒಬ್ಬರೇ ತಂದೆ ಆಗಿದ್ದಾರೆ. ತಂದೆಯೇ ಎಲ್ಲರಿಗೂ ಆಸ್ತಿ ನೀಡುತ್ತಾರೆ, ಮನೆಗೆ ಕರೆದೊಯ್ಯುತ್ತಾರೆ. ತಂದೆಯ ಮತ್ತು ಆತ್ಮಗಳ ಮನೆ ಶಾಂತಿಯ ಮನೆಯೇ ಆಗಿದೆ. ವಿಷ್ಣುಪುರಿಯನ್ನು ತಂದೆಯ ಮನೆ ಎಂದು ಹೇಳುವುದಿಲ್ಲ. ಮನೆ ಮೂಲವತನವಾಗಿದೆ, ಅಲ್ಲಿ ಆತ್ಮಗಳು ಇರುತ್ತವೆ. ಈ ಎಲ್ಲ ವಿಚಾರಗಳನ್ನು ಬುದ್ಧಿವಂತ ಮಕ್ಕಳೇ ಧಾರಣೆ ಮಾಡಿಕೊಳ್ಳಲು ಸಾಧ್ಯ. ಇಷ್ಟೆಲ್ಲ ಜ್ಞಾನ ಯಾರ ಬುದ್ಧಿಯಲ್ಲೂ ನೆನಪಿನಲ್ಲಿರಲು ಸಾಧ್ಯವಿಲ್ಲ. ಇಷ್ಟೆಲ್ಲ ಕಾಗದಗಳಲ್ಲಿ ಬರೆಯುವುದಕ್ಕೂ ಸಾಧ್ಯವಿಲ್ಲ. ಈ ಮುರುಳಿಗಳೂ ಸಹ ಎಲ್ಲರದ್ದನ್ನು ಒಟ್ಟಿಗೆ ಸೇರಿಸಿದರೆ ಈ ಪೂರ್ಣ ಹಾಲ್ಗಿಂತಲೂ ಜಾಸ್ತಿ ಆಗುತ್ತದೆ. ಆ ವಿದ್ಯೆಯಲ್ಲೂ ಎಷ್ಟೆಲ್ಲ ಪುಸ್ತಕಗಳಿರುತ್ತವೆ. ಪರೀಕ್ಷೆಯನ್ನು ಉತ್ತೀರ್ಣ ಮಾಡಿದರೂ ನಂತರ ಸಾರ ಬುದ್ಧಿಯಲ್ಲಿ ಕೂರುತ್ತದೆ. ಬ್ಯಾರಿಸ್ಟರ್ನ ಪರೀಕ್ಷೆ ಉತ್ತೀರ್ಣರಾದರೂ ಒಂದು ಜನ್ಮಕ್ಕಾಗಿ ಅಲ್ಪಕಾಲದ ಸುಖ ಸಿಗುತ್ತದೆ, ಅದು ವಿನಾಶಿ ಸಂಪಾದನೆಯಾಗಿದೆ. ನಿಮಗಂತೂ ಈ ತಂದೆ ಭವಿಷ್ಯಕ್ಕಾಗಿ ಅವಿನಾಶಿ ಸಂಪಾದನೆ ಮಾಡಿಸುತ್ತಾರೆ. ಉಳಿದಂತೆ ಯಾರೆಲ್ಲ ಗುರು ಗೋಸಾಯಿ ಇತ್ಯಾದಿಯರಿದ್ದಾರೆ ಅವರೆಲ್ಲರೂ ವಿನಾಶಿ ಸಂಪಾದನೆ ಮಾಡಿಸುತ್ತಾರೆ. ವಿನಾಶದ ಸಮೀಪ ಬರುತ್ತಾರೆ, ಸಂಪಾದನೆ ಕಡಿಮೆಯಾಗುತ್ತದೆ. ನೀವು ಸಂಪಾದನೆ ಹೆಚ್ಚಾಗುತ್ತದೆ ಎಂದು ಹೇಳುತ್ತೀರಿ, ಆದರೆ ಇಲ್ಲ, ಇದಂತೂ ಎಲ್ಲವೂ ಸಮಾಪ್ತಿಯಾಗಬೇಕು. ಮೊದಲು ರಾಜರು ಇತ್ಯಾದಿಯ ಸಂಪಾದನೆ ನಡೆಯುತ್ತಿತ್ತು, ಈಗಂತೂ ಅವರೂ ಸಹ ಇಲ್ಲ. ನಿಮ್ಮ ಸಂಪಾದನೆಯಂತೂ ಎಷ್ಟು ಸಮಯ ನಡೆಯುತ್ತದೆ? ಇದು ಮಾಡಲ್ಪಟ್ಟ ಡ್ರಾಮಾ ಆಗಿದೆ ಎಂಬುದು ನಿಮಗೆ ಗೊತ್ತು. ಇದನ್ನು ಜಗತ್ತಿನಲ್ಲಿ ಮತ್ಯಾರೂ ತಿಳಿದಿಲ್ಲ. ನಿಮ್ಮಲ್ಲಿಯೂ ಸಹ ಸಂಖ್ಯಾನುಸಾರವಾಗಿದ್ದಾರೆ, ಅವರಿಗೆ ಧಾರಣೆ ಆಗುತ್ತದೆ. ಕೆಲವರಂತೂ ಏನನ್ನೂ ಸಹ ತಿಳಿಸುವುದಕ್ಕೆ ಸಾಧ್ಯವಿಲ್ಲ. ನಾವು ಮಿತ್ರ ಸಂಬಂಧಿಕರು ಇತ್ಯಾದಿಯರಿಗೆ ತಿಳಿಸುತ್ತೇವೆ ಎಂದು ಕೆಲವರು ಹೇಳುತ್ತಾರೆ. ಅದು ಸಹ ಅಲ್ಪಕಾಲವಾಯಿತಲ್ಲವೇ? ಅನ್ಯರಿಗೆ ಪ್ರದರ್ಶಿನಿ ಇತ್ಯಾದಿಯಲ್ಲಿ ಏಕೆ ತಿಳಿಸುವುದಿಲ್ಲ? ಪೂರ್ಣ ಧಾರಣೆ ಮಾಡಿಲ್ಲ. ತಮ್ಮನ್ನು ಎಲ್ಲ ಗೊತ್ತಿರುವವರು ಎಂದು ತಿಳಿಯಬಾರದಲ್ಲವೇ? ಸರ್ವಿಸ್ನ ಅಭಿರುಚಿ ಇದ್ದರೆ ಚೆನ್ನಾಗಿ ತಿಳಿಸುವವರ ವಿಚಾರಗಳನ್ನು ಕೇಳಬೇಕು. ತಂದೆ ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಸಲು ಬಂದಿದ್ದಾರೆ ಅಂದ ಮೇಲೆ ಪುರುಷಾರ್ಥ ಮಾಡಬೇಕಲ್ಲವೇ? ಆದರೆ ಅದೃಷ್ಟದಲ್ಲಿಲ್ಲವೆಂದರೆ ಶ್ರೀಮತವನ್ನು ಸಹ ಒಪ್ಪುವುದಿಲ್ಲ, ನಂತರ ಪದವಿ ಭ್ರಷ್ಟವಾಗುತ್ತದೆ. ಡ್ರಾಮಾದ ಯೋಜನೆಗನುಸಾರವಾಗಿ ರಾಜಧಾನಿ ಸ್ಥಾಪನೆಯಾಗುತ್ತಿದೆ, ಅದರಲ್ಲಂತೂ ಎಲ್ಲಾ ಪ್ರಕಾರದವರೂ ಬೇಕಲ್ಲವೇ? ಕೆಲವರು ಒಳ್ಳೆಯ ಪ್ರಜೆಯಾಗುವವರಿದ್ದಾರೆ,
ಕೆಲವರು ಕಡಿಮೆ ಎಂದು ಮಕ್ಕಳು ಅರ್ಥ ಮಾಡಿಕೊಳ್ಳಬಹುದು. ನಾನು ನಿಮಗೆ ರಾಜಯೋಗವನ್ನು ಕಲಿಸಲು ಬಂದಿದ್ದೇನೆ ಎಂದು ತಂದೆ ಹೇಳುತ್ತಾರೆ. ದಿಲ್ವಾಡ ಮಂದಿರದಲ್ಲಿ ರಾಜರುಗಳ ಚಿತ್ರವಿದೆಯಲ್ಲವೇ, ಪೂಜ್ಯರಾಗುವವರೇ ನಂತರ ಪೂಜಾರಿಯಾಗುತ್ತಾರೆ. ರಾಜಾರಾಣಿಯ ಪದವಿಯಂತೂ ಶ್ರೇಷ್ಠವಾಗಿದೆಯಲ್ಲವೇ. ನಂತರ ವಾಮಮಾರ್ಗದಲ್ಲಿ ಬಂದಾಗಲೂ ಸಹ ರಾಜ್ಯ ಅಥವಾ ದೊಡ್ಡ ದೊಡ್ಡ ಶ್ರೀಮಂತರಂತೂ ಇರುತ್ತಾರೆ. ಜಗನ್ನಾಥನ ಮಂದಿರದಲ್ಲಿ ಎಲ್ಲರಿಗೂ ಕಿರೀಟವನ್ನು ತೋರಿಸಿದ್ದಾರೆ. ಪ್ರಜೆಗಳಿಗಂತೂ ಕಿರೀಟ ಇರುವುದಿಲ್ಲ. ಕಿರೀಟವುಳ್ಳ ರಾಜರನ್ನೂ ಸಹ ವಿಕಾರದಲ್ಲಿ ತೋರಿಸುತ್ತಾರೆ. ಸುಖ ಸಂಪತ್ತಂತೂ ಅವರಿಗೆ ಬಹಳವಿರುತ್ತದೆ, ಸಂಪತ್ತು ಕಡಿಮೆ ಜಾಸ್ತಿಯಂತೂ ಆಗುತ್ತದೆ. ವಜ್ರದ ಮಹಲ್ಲು ಮತ್ತು ಬೆಳ್ಳಿಯ ಮಹಲುಗಳಲ್ಲಿ ಅಂತರವಂತೂ ಇರುತ್ತದೆ. ಒಳ್ಳೆಯದು, ಪುರುಷಾರ್ಥ ಮಾಡಿ ಶ್ರೇಷ್ಠ ಪದವಿ ಪಡೆಯಿರಿ ಎಂದು ತಂದೆ ಮಕ್ಕಳಿಗೆ ಹೇಳುತ್ತಾರೆ. ರಾಜರುಗಳಿಗೆ ಸುಖ ಅಧಿಕವಾಗಿ ಇರುತ್ತದೆ, ಅಲ್ಲಿ ಎಲ್ಲಾ ಸುಖಿಗಳಾಗಿರುತ್ತಾರೆ. ಇಲ್ಲಿ ಎಲ್ಲರಿಗೂ ದುಃಖವಿದೆ, ಕಾಯಿಲೆ ಇತ್ಯಾದಿಯಂತೂ ಎಲ್ಲರಿಗೂ ಆಗುತ್ತಲೇ ಇರುತ್ತದೆ. ಅಲ್ಲಿ ಸುಖವೇ ಸುಖವಿದೆ, ಆದರೂ ಸಹ ಪದವಿಯಂತೂ ಕ್ರಮಾನುಸಾರವಾಗಿರುತ್ತದೆ. ಪುರುಷಾರ್ಥ ಮಾಡುತ್ತಿರಿ, ಸುಸ್ತಾಗಬೇಡಿ ಎಂದು ತಂದೆ ಸದಾ ಹೇಳುತ್ತಾರೆ. ಡ್ರಾಮಾನುಸಾರ ಇವರ ಸದ್ಗತಿ ಈ ಪ್ರಕಾರದಿಂದ ಇಷ್ಟೇ ಆಗುತ್ತದೆ ಎಂದು ಪುರುಷಾರ್ಥದಿಂದ ತಿಳಿದುಕೊಳ್ಳಲಾಗುತ್ತದೆ. ತಮ್ಮ ಸದ್ಗತಿಗಾಗಿ ಶ್ರೀಮತದಂತೆ ನಡೆಯಬೇಕು. ಶಿಕ್ಷಕರ ಮತದಂತೆ ವಿದ್ಯಾರ್ಥಿ ನಡೆಯಲಿಲ್ಲವೆಂದರೆ ಯಾವುದೇ ಪ್ರಯೋಜನಕ್ಕಿಲ್ಲ. ಕ್ರಮಾನುಸಾರ ಪುರುಷಾರ್ಥಕ್ಕನುಸಾರವಾಗಿಯಂತೂ ಎಲ್ಲರೂ ಇದ್ದಾರೆ. ನಾವು ಇದನ್ನು ಮಾಡಲು ಸಾಧ್ಯವಿಲ್ಲ ಎಂದು ಯಾರಾದರೂ ಹೇಳಿದರೆ ಮತ್ತೇನನ್ನು ಕಲಿಯುತ್ತಾರೆ? ಕಲಿತು ಬುದ್ಧಿವಂತರಾಗಬೇಕು. ಇವರು ಬಹಳ ಚೆನ್ನಾಗಿ ತಿಳಿಸುತ್ತಾರೆ ಎಂದು ಯಾರಾದರೂ ಹೇಳಬೇಕು. ಆದರೆ ಆತ್ಮ ಬದುಕಿರುವಾಗಲೇ ಸತ್ತು ಒಬ್ಬ ತಂದೆಯ ಮಗುವಾಗಬೇಕು. ಮತ್ಯಾರ ನೆನಪೂ ಬರಬಾರದು. ದೇಹಾಭಿಮಾನ ಬಿಟ್ಟು ಹೋಗಬೇಕು. ಇದು ಶ್ರೇಷ್ಠ ಗುರಿಯಾಗಿದೆ. ಎಲ್ಲವನ್ನೂ ಮರೆಯಬೇಕು. ಪೂರ್ಣ ದೇಹಿ ಅಭಿಮಾನಿ ಸ್ಥಿತಿಯಾಗಬೇಕು. ಇದು ದೊಡ್ಡ ಗುರಿಯಾಗಿದೆ. ಅಲ್ಲಿ ಆತ್ಮಗಳು ಇರುವುದೇ ಅಶರೀರಿಯಾಗಿ ನಂತರ ಇಲ್ಲಿ ಬಂದು ದೇಹವನ್ನು ಧಾರಣೆ ಮಾಡುತ್ತಾರೆ. ಈಗ ಮತ್ತೆ ಇಲ್ಲಿ ಈ ದೇಹದಲ್ಲಿದ್ದರೂ ತಮ್ಮನ್ನು ಅಶರೀರಿ ಎಂದು ತಿಳಿಯಬೇಕು. ಇದು ಬಹಳ ದೊಡ್ಡ ಶ್ರಮವಾಗಿದೆ. ತಮ್ಮನ್ನು ಆತ್ಮ ಎಂದು ತಿಳಿದು ಕರ್ಮಾತೀತ ಸ್ಥಿತಿಯಲ್ಲಿರಬೇಕು. ಸರ್ಪಕ್ಕೂ ಸಹ ಬುದ್ಧಿ ಇದೆಯಲ್ಲವೇ, ಹಳೆಯ ಪೊರೆಯನ್ನು ಬಿಟ್ಟು ಹಾಕುತ್ತದೆ. ಅಂದ ಮೇಲೆ ನೀವು ದೇಹಾಭಿಮಾನದಿಂದ ಎಷ್ಟು ಹೊರಬರಬೇಕು. ಮೂಲವತನದಲ್ಲಂತೂ ನೀವು ಇರುವುದೇ ದೇಹಿ ಅಭಿಮಾನಿಯಾಗಿ, ಇಲ್ಲಿ ದೇಹದಲ್ಲಿದ್ದರೂ ತಮ್ಮನ್ನು ಆತ್ಮ ಎಂದು ತಿಳಿಯಬೇಕು. ದೇಹಾಭಿಮಾನ ತುಂಡಾಗಬೇಕು. ಎಷ್ಟು ದೊಡ್ಡ ಪರೀಕ್ಷೆಯಾಗಿದೆ. ಭಗವಂತ ಸ್ವತಃ ಬಂದು ಓದಿಸಬೇಕಾಗುತ್ತದೆ. ಈ ರೀತಿ ಮತ್ಯಾರೂ ಸಹ ಹೇಳಲು ಸಾಧ್ಯವಿಲ್ಲ. ದೇಹದ ಎಲ್ಲ ಸಂಬಂಧವನ್ನು ಬಿಟ್ಟು ನನ್ನವರಾಗಿ ತನ್ನನ್ನು ನಿರಾಕಾರ ಆತ್ಮ ಎಂದು ತಿಳಿಯಿರಿ. ಯಾವುದೇ ವಸ್ತುವಿನ ಭಾನ ಇರಬಾರದು. ಮಾಯೆ ಪರಸ್ಪರದ ದೇಹದಲ್ಲಿ ಬಹಳ ಸಿಕ್ಕಾಕಿಸುತ್ತದೆ. ಆದ್ದರಿಂದ ಈ ಸಾಕಾರನನ್ನೂ ಸಹ ನೆನಪು ಮಾಡಬಾರದೆಂದು ಬಾಬಾ ಹೇಳುತ್ತಾರೆ. ನೀವಂತೂ ತಮ್ಮ ದೇಹವನ್ನೂ ಸಹ ಮರೆಯಬೇಕು, ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಎಂದು ಬಾಬಾ ಹೇಳುತ್ತಾರೆ. ಇದರಲ್ಲಿ ಬಹಳ ಶ್ರಮವಿದೆ. ಮಾಯೆ ಒಳ್ಳೊಳ್ಳೆಯ ಮಕ್ಕಳನ್ನೂ ಸಹ ನಾಮರೂಪದಲ್ಲಿ ಸಿಕ್ಕಾಕಿಸುತ್ತದೆ. ಈ ಅಭ್ಯಾಸ ಬಹಳ ಕೆಟ್ಟದಾಗಿದೆ. ಶರೀರವನ್ನು ನೆನಪು ಮಾಡುವುದಂತೂ ಭೂತಗಳ ನೆನಪಾಯಿತು. ಒಬ್ಬ ಶಿವಬಾಬಾರ ನೆನಪು ಮಾಡಿ ಎಂದು ನಾವು ಹೇಳುತ್ತೇವೆ. ಮತ್ತೆ ನೀವು ಪಂಚಭೂತಗಳನ್ನು ನೆನಪು ಮಾಡುತ್ತೀರಿ. ದೇಹದಿಂದ ಸ್ವಲ್ಪವೂ ಸೆಳೆತವಿರಬಾರದು. ಬ್ರಾಹ್ಮಣಿಯಿಂದಲೂ ಸಹ ಕಲಿಯಬೇಕು. ಅವರ ನಾಮರೂಪದಲ್ಲಿ ಸಿಕ್ಕಾಕಿಕೊಳ್ಳಬಾರದು. ದೇಹಿ ಅಭಿಮಾನಿಯಾಗುವುದರಲ್ಲೇ ಶ್ರಮವಿದೆ. ಬಾಬಾರ ಬಳಿ ಬಲೆ ಅನೇಕ ಮಕ್ಕಳು ಚಾರ್ಟನ್ನು ಕಳಿಸಿಕೊಡುತ್ತಾರೆ. ಆದರೆ
ಬಾಬ ಅದರ ಮೇಲೆ ವಿಶ್ವಾಸ ಇಟ್ಟುಕೊಳ್ಳುವುದಿಲ್ಲ. ಕೆಲವರಂತೂ ನಾವು ಶಿವಬಾಬರ ಹೊರತು ಮತ್ಯಾರ ನೆನಪು ಮಾಡುವುದಿಲ್ಲ ಎಂದು ಹೇಳುತ್ತಾರೆ. ಆದರೆ ಬಿಡುಗಾಸಿನ ನೆನಪೂ ಸಹ ಮಾಡುವುದಿಲ್ಲ ಎಂದು ಬಾಬಾ ಅವರಿಗೆ ಗೊತ್ತಿದೆ. ನೆನಪಿನದ್ದಂತೂ ಬಹಳ ಶ್ರಮವಿದೆ. ಎಲ್ಲಿಯಾದರೂ ಸಿಕ್ಕಾಕಿಕೊಳ್ಳುತ್ತಾರೆ. ದೇಹಧಾರಿಯನ್ನು ನೆನಪು ಮಾಡುವುದಂತೂ ಪಂಚಭೂತಗಳ ನೆನಪಾಗಿದೆ. ಇದಕ್ಕೆ ಭೂತ ಪೂಜೆ ಎನ್ನಲಾಗುತ್ತದೆ. ಭೂತವನ್ನು ನೆನಪು ಮಾಡುತ್ತಾರೆ. ಇಲ್ಲಂತೂ ನೀವು ಒಬ್ಬ ಶಿವ ಬಾಬಾರನ್ನು ನೆನಪು ಮಾಡಬೇಕು. ಪೂಜೆಯ ವಿಚಾರವಂತೂ ಇಲ್ಲ. ಭಕ್ತಿಯ ಹೆಸರು ಚಿಹ್ನೆ ಮರೆಯಾಗುತ್ತದೆ. ನಂತರ ಚಿತ್ರಗಳನ್ನು ಏಕೆ ನೆನಪು ಮಾಡಬೇಕು? ಅದೂ ಸಹ ಮಣ್ಣಿನಿಂದ ಆಗಿದೆ. ಇದೆಲ್ಲವೂ ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಎಂದು ತಂದೆ ಹೇಳುತ್ತಾರೆ. ಈಗ ಮತ್ತೆ ನಿಮ್ಮನ್ನು ಪೂಜಾರಿಯಿಂದ ಪೂಜ್ಯ ಮಾಡುತ್ತೇನೆ. ಒಬ್ಬ ತಂದೆಯ ಹೊರತಾಗಿ ಯಾವುದೇ ಶರೀರವನ್ನು ನೆನಪು ಮಾಡಬಾರದು. ಆತ್ಮ ಪಾವನ ಆದ ನಂತರ ಶರೀರವೂ ಸಹ ಪಾವನವಾಗಿರುವುದು ಸಿಗುತ್ತದೆ. ಈಗಂತೂ ಈ ಶರೀರ ಪಾವನವಾಗಿಲ್ಲ. ಮೊದಲು ಆತ್ಮ ಸತೋ ಪ್ರಧಾನದಿಂದ ಸತೋ ರಜೋ ತಮೋನಲ್ಲಿ ಬರುತ್ತದೆ. ಆಗ ಶರೀರವೂ ಸಹ ಅದರ ಅನುಸಾರ ಸಿಗುತ್ತದೆ. ಈಗ ನೀವು ಆತ್ಮ ಪಾವನರಾಗುತ್ತೀರಿ. ಆದರೆ ಶರೀರ ಈಗ ಪಾವನವಾಗಿಲ್ಲ. ಇದು ಅರ್ಥ ಮಾಡಿಕೊಳ್ಳುವ ವಿಚಾರಗಳಾಗಿವೆ. ಚೆನ್ನಾಗಿ ತಿಳಿದು ತಿಳಿಸುವವರ ಬುದ್ಧಿಯಲ್ಲಿ ಈ ಬಿಂದುಗಳು ಕೂರುತ್ತದೆ. ಆತ್ಮ ಸತೋ ಪ್ರಧಾನ ಆಗಬೇಕು. ತಂದೆಯ ನೆನಪಿನಲ್ಲಿಯೇ ಬಹಳ ಶ್ರಮವಿದೆ. ಕೆಲವರಿಗಂತೂ ಸ್ವಲ್ಪವೂ ನೆನಪಿರುವುದಿಲ್ಲ. ಗೌರವಾನ್ವಿತ ತೇರ್ಗಡೆ ಹೊಂದಲು ಬುದ್ಧಿಯೋಗ ಸ್ವಲ್ಪವೂ ಎಲ್ಲಿಯೂ ಅಲೆದಾಡಬಾರದು. ಒಬ್ಬ ತಂದೆಯದ್ದೇ ನೆನಪಿರಲಿ, ಆದರೆ ಮಕ್ಕಳ ಬುದ್ಧಿಯೋಗ ಅಲೆದಾಡುತ್ತಿರುತ್ತದೆ. ಅನೇಕರನ್ನು ತನ್ನ ಸಮಾನ ಮಾಡಿಕೊಂಡಷ್ಟೇ ಪದವಿ ಸಿಗುತ್ತದೆ. ದೇಹವನ್ನು ನೆನಪು ಮಾಡುವಂಥವರು ಎಂದಿಗೂ ಶ್ರೇಷ್ಠ ಪದವಿ ಪಡೆಯಲು ಸಾಧ್ಯವಿಲ್ಲ. ಇಲ್ಲಂತೂ ಗೌರವಾನ್ವಿತ ಉತ್ತೀರ್ಣರಾಗಬೇಕು. ಶ್ರಮದ ಹೊರತಾಗಿ ಈ ಪದವಿ ಹೇಗೆ ಸಿಗುತ್ತದೆ? ದೇಹವನ್ನು ನೆನಪು ಮಾಡುವಂಥವರು ಯಾವುದೇ ಪುರುಷಾರ್ಥ ಮಾಡಲು ಸಾಧ್ಯವಿಲ್ಲ. ಪುರುಷಾರ್ಥ ಮಾಡುವಂಥವರನ್ನು ಅನುಸರಣೆ ಮಾಡಿ ಎಂದು ತಂದೆ ಹೇಳುತ್ತಾರೆ. ಇವರೂ ಸಹ ಪುರುಷಾರ್ಥಿಯಾಗಿದ್ದಾರಲ್ಲವೇ? ಇದು ಬಹಳ ವಿಚಿತ್ರ ಜ್ಞಾನವಾಗಿದೆ. ಜಗತ್ತಿನಲ್ಲಿ ಯಾರಿಗೂ ಸಹ ಗೊತ್ತಿಲ್ಲ. ಆತ್ಮದ ಪರಿವರ್ತನೆ ಹೇಗಾಗುತ್ತದೆ ಎಂಬುದು ಯಾರ ಬುದ್ಧಿಯಲ್ಲಿಯೂ ಸಹ ಕೂರುವುದಿಲ್ಲ. ಇದೆಲ್ಲವೂ ಗುಪ್ತ ಶ್ರಮವಾಗಿದೆ. ಬಾಬಾ ಸಹ ಗುಪ್ತವಾಗಿದ್ದಾರೆ. ನೀವು ಹೇಗೆ ರಾಜ್ಯ ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ? ಯುದ್ಧ ಜಗಳ ಏನೂ ಇಲ್ಲ. ಜ್ಞಾನ ಮತ್ತು ಯೋಗದ್ದೇ ವಿಚಾರವಾಗಿದೆ. ನಾವು ಯಾರೊಡನೆಯೂ ಜಗಳವಾಡುವುದಿಲ್ಲ. ಇದಂತೂ ಆತ್ಮವನ್ನು ಪವಿತ್ರ ಮಾಡುವುದಕ್ಕಾಗಿ ಶ್ರಮ ಪಡಬೇಕು. ಆತ್ಮ ಪತಿತವಾದಷ್ಟು ಶರೀರವನ್ನೂ ಸಹ ಪತಿತವಾಗಿ ತೆಗೆದುಕೊಳ್ಳುತ್ತದೆ. ಮತ್ತೆ ಆತ್ಮ ಪಾವನವಾಗಿ ಹೋಗಬೇಕು. ಬಹಳ ಶ್ರಮವಿದೆ. ಯಾರ್ಯಾರು ಪುರುಷಾರ್ಥ ಮಾಡುತ್ತಾರೆ ಎಂಬುದನ್ನು ಬಾಬಾ ತಿಳಿದುಕೊಳ್ಳಬಹುದು. ಇದು ಶಿವಬಾಬಾರ ಭಂಡಾರವಾಗಿದೆ. ಶಿವಬಾಬಾರ ಭಂಡಾರದಲ್ಲಿ ನೀವು ಸರ್ವಿಸ್ ಮಾಡುತ್ತೀರಿ. ಸರ್ವಿಸ್ ಮಾಡಲಿಲ್ಲವೆಂದರೆ ಬಿಡುಗಾಸಿನ ಪದವಿಯನ್ನು ಹೋಗಿ ಪಡೆಯುವಿರಿ. ತಂದೆಯ ಬಳಿ ಸರ್ವಿಸ್ಗಾಗಿ ಬಂದು ಸರ್ವಿಸನ್ನು ಮಾಡಲಿಲ್ಲವೆಂದರೆ ಏನು ಪದವಿ ಸಿಗುತ್ತದೆ? ಈ ರಾಜಧಾನಿ ಸ್ಥಾಪನೆ ಆಗುತ್ತಿದೆ. ಇದರಲ್ಲಿ ನೌಕರ ಚಾಕರ ಇತ್ಯಾದಿ ಎಲ್ಲರೂ ಆಗುತ್ತಾರಲ್ಲವೇ? ಈಗ ನೀವು ರಾವಣನ ಮೇಲೆ ಜಯಗಳಿಸುತ್ತೀರಿ. ಉಳಿದಂತೆ ಮತ್ಯಾವ ಯುದ್ಧವೂ ಇಲ್ಲ. ಇದನ್ನು ತಿಳಿಸಲಾಗುತ್ತದೆ. ಎಷ್ಟು ಗುಪ್ತ ವಿಚಾರವಾಗಿದೆ. ಯೋಗ ಬಲದಿಂದ ವಿಶ್ವದ ರಾಜ್ಯಭಾಗ್ಯವನ್ನು ನೀವು ತೆಗೆದುಕೊಳ್ಳುತ್ತೀರಿ. ನಾವು ನಮ್ಮ ಶಾಂತಿಧಾಮದಲ್ಲಿ ಇರುವವರು ಎಂದು ನಿಮಗೆ ತಿಳಿದಿದೆ. ನೀವು ಮಕ್ಕಳಿಗೆ ಪಾರಲೌಕಿಕ ಮನೆಯೇ ನೆನಪಿರಬೇಕು. ಇಲ್ಲಿ ನಾವು ಪಾತ್ರ ಮಾಡಲು ಬಂದಿದ್ದೇವೆ. ನಂತರ ನಮ್ಮ ಮನೆಗೆ ಹೋಗುತ್ತೇವೆ. ಆತ್ಮ ಹೇಗೆ ಹೋಗುತ್ತದೆ ಎಂಬುದನ್ನೂ ಸಹ ಯಾರೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಡ್ರಾಮಾದ ಯೋಜನೆಗನುಸಾರವಾಗಿ ಆತ್ಮಗಳು ಬರಲೇಬೇಕು.
ಒಳ್ಳೆಯದು. ಮಧುರಾತಿ ಮಧುರ, ಅಗಲಿಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದರ ಸವಿ ನೆನಪು ಮತ್ತು ಸುಪ್ರಭಾತ. ಆತ್ಮೀಯ ತಂದೆಯ ಆತ್ಮೀಯ ಮಕ್ಕಳಿಗೆ ನಮಸ್ಕಾರ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರ. ಧಾರಣೆಗಾಗಿ ಮುಖ್ಯ ಸಾರ, ಯಾವುದೇ ದೇಹಧಾರಿಯೊಡನೆ ಸೆಳೆತವನ್ನಿಟ್ಟುಕೊಳ್ಳಬಾರದು. ಶರೀರವನ್ನು ನೆನಪು ಮಾಡುವುದೂ ಸಹ ಭೂತಗಳನ್ನು ನೆನಪು ಮಾಡುವುದಾಗಿದೆ. ಆದ್ದರಿಂದ ಯಾರದ್ದೇ ನಾಮ ರೂಪದಲ್ಲಿ ನೇತಾಕಿಕೊಳ್ಳಬಾರದು. ತಮ್ಮ ದೇಹವನ್ನೂ ಸಹ ಮರೆಯಬೇಕು. ಎರಡು, ಭವಿಷ್ಯಕ್ಕಾಗಿ ಅವಿನಾಶಿ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಬೇಕು. ಬುದ್ಧಿವಂತರಾಗಿ ಜ್ಞಾನದ ಬಿಂದುಗಳನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಬೇಕು. ತಂದೆ ತಿಳಿಸಿರುವುದನ್ನು ಅರ್ಥ ಮಾಡಿಕೊಂಡು ಅನ್ಯರಿಗೂ ತಿಳಿಸಬೇಕು. ವರದಾನ, ಸತ್ಯ ಸ್ವಚ್ಛ ಹೃದಯದ ಆಧಾರದಿಂದ ಮೊದಲ ಅಂಕ ತೆಗೆದುಕೊಳ್ಳುವಂತಹ ಹೃದಯರಾಮ ಪ್ರಿಯರಾಗಿರಿ. ಸತ್ಯ ಸ್ವಚ್ಛ ಹೃದಯದ ಆಧಾರದಿಂದ ಮೊದಲ ಅಂಕ ತೆಗೆದುಕೊಳ್ಳುವಂತಹ ಹೃದಯರಾಮ ಪ್ರಿಯರಾಗಿರಿ. ಹೃದಯರಾಮ ತಂದೆಗೆ ಸತ್ಯ ಹೃದಯ ಉಳ್ಳ ಮಕ್ಕಳೇ ಪ್ರಿಯರಾಗಿದ್ದಾರೆ. ಪ್ರಾಪಂಚಿಕ ಬುದ್ಧಿ ಇಲ್ಲದಿರಬಹುದು, ಆದರೆ ಸತ್ಯ ಸ್ವಚ್ಛ ಹೃದಯವಿದೆ ಎಂದರೆ ಮೊದಲ ಅಂಕವನ್ನು ಗಳಿಸುತ್ತಾರೆ. ಏಕೆಂದರೆ ತಂದೆ ಎಷ್ಟು ದೊಡ್ಡ ಬುದ್ಧಿಯನ್ನು ಕೊಟ್ಟಿದ್ದಾರೆಂದರೆ ಅದರಿಂದ ರಚಯಿತನನ್ನು ತಿಳಿಯುವುದರಿಂದ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಯುತ್ತೀರಿ. ಅಂದ ಮೇಲೆ ಸತ್ಯ ಸ್ವಚ್ಛ ಹೃದಯದ ಆಧಾರದಿಂದಲೇ ಅಂಕವಾಗುತ್ತದೆ, ಸೇವೆಯ ಆಧಾರದಿಂದಲ್ಲ. ಸತ್ಯ ಹೃದಯದ ಸೇವೆಯ ಪ್ರಭಾವ ಹೃದಯದವರೆಗೂ ತಲುಪುತ್ತದೆ. ಬುದ್ಧಿವುಳ್ಳವರು ಹೆಸರನ್ನು ಸಂಪಾದಿಸುತ್ತಾರೆ ಮತ್ತು ಹೃದಯವುಳ್ಳವರು ಆಶೀರ್ವಾದಗಳನ್ನು ಸಂಪಾದಿಸುತ್ತಾರೆ. ಸ್ಲೋಗನ್, ಸರ್ವರ ಪ್ರತಿ ಶುಭ ಚಿಂತನೆ ಮತ್ತು ಶುಭ ಕಾಮನೆ ಇಟ್ಟುಕೊಳ್ಳುವುದೇ ಸತ್ಯ ಪರೋಪಕಾರವಾಗಿದೆ. ಸರ್ವರ ಪ್ರತಿ ಶುಭ ಚಿಂತನೆ ಮತ್ತು ಶುಭ ಕಾಮನೆ ಇಟ್ಟುಕೊಳ್ಳುವುದೇ ಸತ್ಯ ಪರೋಪಕಾರವಾಗಿದೆ. ಓಂ ಶಾಂತಿ.